那么सुनी संगत नगर समीप आश्रय बोली शरीयत नियमगळल्लि सरकारद हस्तक्षेपवन्नु खंडिसि ಏಕ ಸಿವಿಲ್ ಕೋಡ್ ವಿರುದ್ಧವಾಗಿರತಕ್ಕಂತಹ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸರ್ವರನ್ನು ಸ್ವಾಗತಿಸಲಿಕ್ಕಾಗಿ ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ಸುನಿಶ್ಚಿತ ಫೆಡರೇಷನ್ ಇದರ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಎಂ ಬಿ ಎಂ ಸ್ವಾಮಿಕುಮಾರ್ ಅವರು ಅವರನ್ನು ಆಹ್ವಾನಿಸ್ತಾ ಇದ್ದೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾ. الحمد لله رب العالمين والصلاة والسلام على أشرف المرسلين وعلى آله وصحبه أجمعين. أما بعد ವೇದಿಕೆಯನ್ನು ಅನುಗ್ರಹಿತಗೊಳಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಗಾಜಿಗಳು ನಮ್ಮ ಆಧ್ಯಾತ್ಮಿಕ ನೇತಾರರು ಆಗಿರುವ ಸಯ್ಯದ ಕುರುತ್ತಂಗಲ್, ವೇದಿಕೆಯಲ್ಲಿರುವ ಸುನ್ನಿ ಸಂಘ ಕುಟುಂಬಗಳ ಎಲ್ಲ ನಾಯಕರು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಹಿತೈಷಿಗಳು, ಕಾರ್ಯಕರ್ತರು, ಶಬ್ದವನ್ನು ಆಲಿಸುತ್ತಿರುವ ಸಾರ್ವಜನಿಕ ಬಂಧು ಮಿತ್ರರು, ಕರ್ನಾಟಕದ ವಿವಿಧ ಸುನ್ನಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಭಾರತ ರಾಷ್ಟ್ರದಾದ್ಯಂತ ಸಮಾನ ನಾಗರಿಕ ಸಂಹಿತೆ ಎನ್ನುವಂತಹ ಒಂದು ಕಾನೂನನ್ನು ಇಲ್ಲಿ ಅನುಷ್ಠಾನಕ್ಕೆ ತಂದು ಇಲ್ಲಿರುವ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡುವಂತಹ ಒಂದು ಶ್ರಮದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಸುನ್ನಿ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಂಭಾಗದಲ್ಲಿ ಬೃಹತ್ತಾದ ಪ್ರತಿಭಟನಾ ಸಭೆಯನ್ನು ಆಯೋಜಿಸ್ತಾ ಇದ್ದೇವೆ. ಈ ಒಂದು ವಿಷಯದ ಬಗ್ಗೆ ವ್ಯಾಪಕವಾಗಿ ದೃಶ್ಯ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ವಿವಿಧ ಚಾನೆಲ್ಗಳಲ್ಲಿ ನಿರಂತರವಾಗಿ ಚರ್ಚೆಗಳು ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ, ಅದೇ ರೀತಿ ಈ ಒಂದು ಕಾನೂನನ್ನು ರೂಪಿಸುವಂತಹ ನಮ್ಮ ರಾಷ್ಟ್ರವನ್ನು ಆಡಳಿತ ಮಾಡುವಂತಹ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನದ ಭಾಗವಾಗಿ ಇಂತಹ ಒಂದು ಪ್ರತಿಭಟನಾ ಸಭೆಯನ್ನು ಸುನ್ನಿ ಸಂಘಟನೆಗಳ ಒಕ್ಕೂಟ ಇಲ್ಲಿ ಆಯೋಜಿಸ್ತಾ ಇದೆ. ವಿವಿಧತೆಯಲ್ಲಿ ಏಕತೆ, ವೈವಿಧ್ಯತಯುತವಾದಂತಹ ಸಂಸ್ಕೃತಿಯನ್ನು, ಯುನಿಟಿ ಇನ್ ಡೈವರ್ಸಿಟಿ ಎನ್ನುವಂತಹ ಉದಾತ್ತವಾದ ಸಂದೇಶವನ್ನು ಹೊಂದಿರುವ, ಜಾತ್ಯಾತೀತ ಕಲ್ಪನೆಯನ್ನು ಹೊಂದಿರುವ, ವಿಶ್ವದ ಬಲಾಢ್ಯ ರಾಷ್ಟ್ರವಾಗಿರುವ ಈ ಭಾರತದ ಸುಂದರವಾದ ಸಂವಿಧಾನದ ಆ ಉತ್ತಮವಾದಂತಹ ಚೌಕಟ್ಟನ್ನು ತಿದ್ದುಪಡಿ ಮಾಡುವುದರ ಮೂಲಕ ಇಲ್ಲೊಂದು ವಿನಾಶಕಾರಿಯಾದಂತಹ ಕಾನೂನನ್ನು ತಂದು